ಮಲೆನಾಡು ಮತ್ತು ಕರಾವಳಿ ಭಾಗದಲ್ಲಿ ಹಿಂದೂಗಳ ವಿರುದ್ಧವಾಗಿ ಬಿಜೆಪಿಗೆ ಉಳಿಗಾಲ ಇಲ್ಲ ಹಾಗಾಗಿ ಮತ್ತೆ ಬಿಜೆಪಿಯಲ್ಲಿ ಬಂಡಾಯದ ಬಿಸಿ ಈಗ ಎದ್ದು ಕಾಣ್ತಾ ಇದೆ ಶೃಂಗೇರಿ ಕ್ಷೇತ್ರದ ಬಿಜೆಪಿಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇದೆ ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸೋದಕ್ಕೆ ಹಿಂದೂ ಬ್ರಿಗೇಡ್ ತಯಾರಿಯನ್ನು ಮಾಡಿಕೊಂಡಿದೆ ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಗೌಪ್ಯ ಸಭೆ ಕೂಡ ನಡೆದಿದೆ ಎನ್ಆರ್ಪುರದ ಕಾಂಡ್ಯದಲ್ಲಿ ಹಿಂದೂ ಬ್ರಿಗೇಡ್ನ ಗೌಪ್ಯ ಸಭೆ ನಡೆದಿದೆ ಸಭೆಯಲ್ಲಿ 300ಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ರಾಜ್ಯ ಬಿಜೆಪಿಗೆ ಹಿಂದೂ ಯುವ ಬ್ರಿಗೇಡ್ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದೆ ಹಾಗಾದ್ರೆ ಹಿಂದೂ ಯುವ ಬ್ರಿಗೇಡ್ ಬಿಜೆಪಿಯಿಂದ ಯಾಕೆ ಕಮಲೊಡೆದಿದೆ ಬಿಜೆಪಿ ಅಂದ್ರೆ ಹಿಂದುತ್ವ ಹಿಂದುತ್ವ ಅಂದ್ರೆ ಬಿಜೆಪಿ ಅನ್ನೋ ನೆಲೆಯಲ್ಲಿ ರಾಜ್ಯದಲ್ಲಿ ವಾತಾವರಣ ಸೃಷ್ಟಿಯಾಗಿರುವಾಗ ಬಿಜೆಪಿ ಇಂದ ಹಿಂದೂಗಳು ಹಿಂದೂ ಮುಖಂಡರು ದೂರ ಸರಿತಿದಾರಾ ಹಾಗಾದ್ರೆ ಬಿಜೆಪಿಯ ವಿರುದ್ಧವಾಗಿ ಹಿಂದೂ ನಾಯಕರ ಹಿಂದೂ ಬ್ರಿಗೇಡ್ ನ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದಿರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಂಡಾಯ ಯಾಕಿದೆ ಪ್ರತ್ಯೇಕ ಸಭೆ ನಡೆಸಿದ್ದಾರೆ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಮಾತುಕತೆ ಮಾಡುತ್ತಿದ್ದಾರೆ ಹಾಗಾದ್ರೆ ಉದ್ದೇಶ ಏನು ಇವೆಲ್ಲ ಪ್ರಶ್ನೆಯಾಗುಳಿದಿದೆ ಆ ಸಭೆಯ ಒಂದಿಷ್ಟು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ ಗೌಪ್ಯವಾಗಿ ನಡೆದಿರೋ ಸಭೆ ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ನಿಟ್ಟಿನಲ್ಲಿ ಈ ಸಭೆಯನ್ನು ನಡೆಸಿದಾರಂತೆ ಇದರಲ್ಲಿ ಬಹಳ ವಿಚಾರಗಳನ್ನು ಮಾತನಾಡಿದ್ದಾರೆ ಹಾಗಾದ್ರೆ ಬಂಡಾಯ ಯಾಕೆ ಅನ್ನುವಂಥ ಪ್ರಶ್ನೆ ಇದೆ ಬಿಜೆಪಿಗೂ ಕೂಡ ಹಿಂದೂ ಬ್ರಿಗೇಡ್ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದೆ ಬಿಜೆಪಿ ಅಭ್ಯರ್ಥಿಯನ್ನು ಯಾವ ಮಾನದಂಡದಲ್ಲಿ ನೀವು ಆಯ್ಕೆ ಮಾಡ್ತಾ ಇದ್ದೀರಾ ಸಂಘ ಪರಿವಾರ ಹಿಂದುತ್ವ ಸಿದ್ಧಾಂತ ಇಲ್ಲದವರಿಗೆ ಬಿಜೆಪಿ ಟಿಕೆಟ್ ಕೊಡ್ತಿದ್ದೀರಿ ಸಾಮಾನ್ಯರಿಂದ ಜನಸಾಮಾನ್ಯರಿಂದ ದೂರವಾಗಿರೋ ವ್ಯಕ್ತಿಗೆ ಬಿಜೆಪಿ ಟಿಕೆಟ್ ಕೊಡ್ತಾ ಇದೆ ಹಿಂದುತ್ವವೇ ಇಲ್ಲದ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದೆ ಅನ್ನೋ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಬೇಕಾಗಿರೋದು ಮೋದಿ ಯೋಗಿ ಆದಿತ್ಯನಾಥ್ರಂತವರು ಬೇರೆ ಸಿದ್ಧಾಂತಗಳಿಲ್ಲದ ಜನ ನಮಗೆ ಬೇಡ ಅನ್ನೋದು ಈಗ ಸದ್ಯಕ್ಕೆ ಹಿಂದೂ ಮುಖಂಡರ ಕೋಪಕ್ಕೆ ಕಾರಣವಾಗಿರುತ್ತೆ ಹಿಂದೂ ಬ್ರಿಗೇಡ್ ಕಾರ್ಯಕರ್ತರ ಪರವಾಗಿ ಹೇಳ್ತಾ ಇರೋದು ಏನಂದ್ರೆ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಭಾಜಪದಿಂದ ವ್ಯಕ್ತಿಯನ್ನು ಬದಲಾಯಿಸಬೇಕು ಅಂತೇಳಿ ಕೇಂದ್ರದ ನಾಯಕರಿಂದ ಹಿಡಿದು ರಾಜ್ಯದ ಮುಂಚೂಣಿಯಲ್ಲಿರುವ ನಾಯಕರುಗಳಿಗೆ ಹಿಂದೂ ಬ್ರಿಗೇಡ್ ಒಕ್ಕೊರಳಿನ ಒಂದು ಮನವಿಯನ್ನು ಮಾಡಿತ್ತು ಆದರೆ ಇಲ್ಲಿವರೆಗೂ ಕೂಡ ಯಾರು ಅದಕ್ಕೆ ಸ್ಪಂದಿಸದಿರೋ ಕಾರಣ ಶೃಂಗೇರಿ ಕ್ಷೇತ್ರಕ್ಕೆ ಹಿಂದೂ ಬ್ರಿಗೇಡಿಂದ ಪಕ್ಷೇತರ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನೋದು ಸರ್ವಾನುಮತದಿಂದ ನಿರ್ಣಯ ಮಾಡಿದ್ದು ದೇಶಕ್ಕೆ ಮೋದಿ ಮತ್ತು ಏನು ಯೋಗಿ ಆದಿತ್ಯನಾಥ್ ಅಂತ ಹಿಂದೂ ಕಟ್ಟವಾದಿ ನಾಯಕರಿದ್ದಾರೆ ಅಂಥವ್ರನ್ನ ನಾವು ಹಿಂಬಾಲಿಸ್ಕೊಂಡು ಹೋಗ್ತಾ ಇರೋರು ಈ ಫ್ರೀಡಂ ಆಪಲ್ ಕಲ್ತು ಬೇಕರಿ ಶುರು ಮಾಡಿದ್ದೀರಾ ಹಾಗಾದ್ರೆ ನಿಮ್ಮ ಕೇಕ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ